हाय चिल्ड्रन नानीगे निम्हे पी टी फोर के पोर्शन्स अल्वा मक्ला पाठ एंटू धीरा सेनानी पद्य एंटू मूडल मने इवेरडू कूड़ा निम्हे पी टी फोर के निम्हे अगर इवती तरगतल ना इवत पाठ एंटू धीरा सेनानी वो रिविजनस ना नोड़ता हमण इू मुंचे क्लास वर्कू यारे इनकम्प्लीट मनलवा मकला सो हीगे ना नहीं क्लास बंदा नान हे बरियोंते कूड़ा हेकोटे इनू कि इनकम्प्लीट इनकम्प्ली कंप्लीट मोबू नान पी डी एफल वीडियो कल्सकोड़ताे पी डी एफल नान कूड़ा कल्सकोड़ी फोटोसन सो कंप्लीट मोबिड़ी मक्ला सो किलो यारो बर्दिल्ल इनकम्प्लीट इदे मामंतरलवा सो इनकेलू रिविजनस बर्कीरलवा टोटल पद अर्थ आगेबूब समानार्थक पदों विरुद्धार्थक पदों नानार्थक मत बिट स्थल लेटर राइटिंग इवेल नान बरसदीनल मक्ला सो अदान एव्री डे प्राक्टिस नहीं पी टी फोर के प्रिपेर आगे इवती तरगतल नानेंगे पाठद रिविजनस नान को हि नोड़ मोदलनेदी गुरुनाथ राव रुक्मिणी बाई बागलकोटे बेवूर फील्ड मार्शल माणिक शाह डेन्मार्क रायबारी सैनिक युद्ध स्मारक ಪದಗಳ ಅರ್ಥ ಬರೆಯಿರಿ ಅಲಂಕೃತ ಸಿಂಗರಿಸಿದ ಉತ್ತುಂಗ ಶ್ರೇಷ್ಠ ಕೃತಿ ಕೆಲಸ ಗಾದೆ ಕತೆ ಜನ್ಮತಾಳು ಜನಿಸು ದುರ್ಗಮ ಹೋಗಲು ಅಸಾಧ್ಯವಾದ ಲೇಸ ಒಪ್ಪಿತ ಸಜ್ಜನಿಕೆ ಒಳ್ಳೆತನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬೇವೂರರು ಯಾವಾಗ ಜನಿಸಿದರು ಬೇವೂರರು ದಿನಾಂಕ 11/8/1916 ರಲ್ಲಿ ಜನಿಸಿದರು ಬೇವೂರರ ತಂದೆ ತಾಯಿಯರ ಹೆಸರೇನು ಬೇವೂರರ ತಂದೆ ಗುರುನಾಥ ರಾವ್ ತಾಯಿ ರುಕ್ಮಿಣಿಬಾಯಿ ಮೂರನೇ ಪ್ರಶ್ನೆ ಗೋಪಾಲರಾಯರ ಸ್ವಂತ ಊರು ಯಾವುದು ಗೋಪಾಲರಾಯರ ಸ್ವಂತ ಊರು ಬಾಗಲಕೋಟೆ ಜಿಲ್ಲೆಯ ಬೇವೂರು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾವುದು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಫೀಲ್ಡ್ ಮಾರ್ಷಲ್ ಮಾಣಿಕ ಶಹ ಭಾರತ ಸರ್ಕಾರವು ಬೇವೂರರನ್ನು 2 ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು ಭಾರತ ಸರ್ಕಾರವು ಬೇವೂರರನ್ನು 2 ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿದನು ನಂತರ 5ನೇ ಮೇನು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಗೋಪಾಲರಾಯರ ತಂದೆ ಡ್ಯಾಶ್ ಗುರುನಾಥ ರಾವ್ ತಾಯಿ ರುಕ್ಮಿಣಿಬಾಯಿ ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಡ್ಯಾಶ್ ಖಡ್ಗ ಮತ್ತು ಡ್ಯಾಶ್ ಪದಕವನ್ನು ಪಡೆದಿದ್ದರು ಸೊ ಹಾಗಾದರೆ ನಾವಿಲ್ಲಿ ಏನು ಆನ್ಸರ್ ಬರಿಬೇಕು ಅಂತಂದರೆ ಸೊ ಖಡ್ಗ ಮತ್ತು ಚಿನ್ನದ ಪದಕವನ್ನು ಅವ್ರು ಪಡ್ಕೊಂಡಿದ್ದು ಇದು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ ಇರುತ್ತೆ ಆನ್ಸರು ಕೂಡ ನಾನು ನಿಮಗೆ ಕ್ಲಾಸಲ್ಲಿರುವಾಗ ಬರೆಸಿದ್ದೆ ಮಕ್ಕಳ ಸೊ ನೀವು ಕೂಡ ಅದನ್ನು ಬರ್ಕೊಳ್ಳಿ ಇದರಲ್ಲೂ ಕೂಡ ಇರುತ್ತೆ ಸೊ ಅಲ್ಲಿ ಅವರು ಗೌರವ ಖಡ್ಗ ಮತ್ತು ಚಿನ್ನದ ಪದಕವನ್ನು ಪಡ್ಕೊಂಡಿದ್ರು ಯುವಜನರು ನಾಳೆಯ ಡ್ಯಾಶ್ ರಾಗಬೇಕೆಂಬುದು ಅವರ ಬಯಕೆಯಾಗಿತ್ತು ಅಂದರೆ ದೇಶ ರಕ್ಷಕರಾಗಬೇಕೆಂಬುದು ಅವರ ಒಂದು ಬಯಕೆಯಾಗಿತ್ತು ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಡ್ಯಾಶ್ ಭವನಕ್ಕೆ ಜಿಜಿ ಬೇವೂರರು ಹೆಸರಿಟ್ಟಿದ್ದಾರೆ ಯುದ್ಧ ಸ್ಮಾರಕ ಭವನಕ್ಕೆ ಜಿಜಿ ಬೇವೂರರ ಹೆಸರಿಟ್ಟಿದ್ದಾರೆ ನಾನೊಬ್ಬ ಡ್ಯಾಶ್ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಡ್ಯಾಶ್ ಎಂದರು ಅಂದರೆ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ವ್ಯಾಕರಣದ ಒಂದು ಮಾಹಿತಿಯನ್ನು ನೋಡೋದಾದರೆ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸಮಾನಾರ್ಥಕ ಪದ ಎಂದರೆ ಏನು ಒಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎನ್ನುವರು ಕಾಯಕ ಫಾರ್ ಎಕ್ಸಾಂಪಲ್ ನೋಡಿ ಕಾಯಕ ಅನ್ನೋದಕ್ಕೆ ಇಷ್ಟೆಲ್ಲ ಅರ್ಥ ಬರುತ್ತಾ ಹೋಗುತ್ತೆ ಕಾಯಕ ಕೆಲಸ ಕಸಬು ಹೂಳಿಗ ದುಡಿಮೆ ತಂಡ ಪಕ್ಷ ಬಣ ಗುಂಪು ಪಡೆ ದಳ ಹಿಂಡು ಪದ ಕಮಲ ತಾವರೆ ಅರವಿಂದ ಮನಜ ಸರೋಜ ಭಾಷೆ ಮಾತು ನುಡಿ ವಚನ ಹಾನಿ ಬೆಂಬಲದ ವಚನ ನೆಕ್ಸ್ಟ್ ನಾನಾರ್ಥಕ ಪದ ಎಂದರೇನು
ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ನಾನಾರ್ಥಕ ಪದವೆಂದು ಕರೆಯುವರು. ಒಂದೇ ಶಬ್ದ ಮಕ್ಕಳ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದಂಡ ಅಂತ ಇದೆ. ದಂಡ ಅಂತಂದರೆ ಶಿಕ್ಷೆ. ಇವಾಗ ಯಾರಾದರೂ ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಕೊಡೋದಕ್ಕೆ ದಂಡ ಅಂತ ಕೇಳಿ ಕರಿತೀವಿ ಅಲ್ವಾ? ಸೊ ಅದೇ ರೀತಿಯಾಗಿ ನಾವು ಇನ್ನೊಂದು ಅರ್ಥವನ್ನು ಕೊಡೋದಾದರೆ, ಸೊ ಇನ್ನೊಂದು ಅರ್ಥವನ್ನು ಕೊಡೋದಾದರೆ ನೋಡಿ, ಕೋಲು ಸೈನ್ಯ ಅಂತ ಹೇಳ್ಬೋದು. ದಳ ಸೈನ್ಯ ಅಂತಲೂ ಹೇಳುತ್ತೆ. ದಳ ಅಂತಂದರೆ ಹೂವಿನಲ್ಲಿರುವಂಥ ಎಲೆ ಅಂದರೆ ದಳ. ಅದು ಪೆಟಲ್ಸನ್ನು ನಾವು ಎಲೆ ಅಂತ ಹೇಳಿ ಕರಿತೀವಿ. ಗುಂಪು ಅಥವಾ ಅಂತಲೂ ಕೂಡ ಕರಿತೀವಿ. ಅಂಗ ಅಂದರೆ ಭಾಗ. ಸೊ ಇವಾಗ ಏನಾದರೂ ತಿಂಡಿಯಲ್ಲಿ ನಾವು ಭಾಗ ಮಾಡಿ ಅಂತೀವಲ್ಲ, ಅಂಗ ಮಾಡು ಅಂತೀವಲ್ಲ ಅದನ್ನು. ಸೊ ಅದೇ ಥರ ಇನ್ನೊಂದು ಅರ್ಥ ಕೊಡೋದು ಅಂದರೆ ಅಂಗ ಅಂದರೆ ದೇಹದ ಒಂದು ಭಾಗ ಅಂತಲೇ ಹೇಳ್ಬೋದು. ಮಡಿ ಸಾಯೆ ಅಂದರೆ ಏನಾದರೂ ಇವಾಗ ಯಾರಾದರೂ ಪೂಜೆಯಲ್ಲಿ ಮಡಿ ಇರಿದ್ರೆ ಅದನ್ನು ನಾವೇನ್ತೀವಿ ಅಥವಾ ಶುದ್ಧವಾದದ್ದು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇಲ್ಲಿ ಮರಣ. ಇವಾಗ ಏನಾದರೂ ಹೋರಾಟ ಮಾಡಿದ್ರೆ ನೀ ಹೋರಾಟ ಮಡಿ ಅಂತ ಹೇಳ್ತಾರೆ ನೋಡಿ, ಅದನ್ನು ಸಾಯಿ ಅಂತ ಹೇಳಿ. ನೆಕ್ಸ್ಟು ನೋಡಿ, ಇಲ್ಲಿ ಸಮಾನಾರ್ಥಕ ಪದ ಇನ್ನೊಂದು ಅರ್ಥವನ್ನು ಕೊಡೋದಾದರೆ, ಒಂದು ಶಬ್ದಕ್ಕೆ ಸಮಾನವಾದಂಥ ಅಂದರೆ ಒಂದು ಶಬ್ದಕ್ಕೆ ಸಮಾನವಾದಂಥ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎನ್ನುವರು. ಸೊ ಮಕ್ಕಳ, ಇಷ್ಟು ನೀವು ನೋಟ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಸೊ ಫಸ್ಟ್ ಮೇನ್ ಗೊತ್ತಾಯ್ತಲ್ಲ, ಫಸ್ಟ್ ಮೇನ್ ನಿಮಗೆ ಕೀಲಿ ಪದಗಳು ಬರುತ್ತೆ, ಸೆಕೆಂಡ್ ಮೇನ್ ಪದಗಳ ಅರ್ಥ ಬರುತ್ತೆ, ಥರ್ಡ್ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬರುತ್ತೆ, ಫೋರ್ತ್ ಮೇನ್ ಬಂದು ಬಿಟ್ಟ ಸ್ಥಳಗಳನ್ನು ಬರೀರಿ. ನೆಕ್ಸ್ಟು ವ್ಯಾಕರಣ ಅಂಶದಲ್ಲಿ ಬಂದರೆ ನಾವು ನೆಕ್ಸ್ಟು ಸಮಾನಾರ್ಥಕ ಪದ ಎಂದರೇನು, ಹಾಗೆಯೇ ನಾನಾರ್ಥಕ ಪದ ಎಂದರೆ ಏನು ಅನ್ನೋದನ್ನು ನೀವು ಕ್ಲಾಸ್ ವರ್ಕಲ್ಲಿ ಬರ್ಕೊಳ್ಬೇಕಾಗುತ್ತೆ.